ಈಗಾಗಲೇ ಐದು ರಾಜ್ಯದ ಎರಡು ಕಂತುಗಳು ಒಂದು ಕಾಂಗ್ರೆಸ್ನ ಹಿಂದಿನ ಕಾರ್ಪೊರೇಟರ್ ಮನೆಯಲ್ಲಿ 42 ಕೋಟಿ ಇನ್ನೊಂದು ಇವತ್ತು 45 ಕೋಟಿ ಕಾಂಗ್ರೆಸ್ನ ಹಿಂದಿನ ಎಂಎಲ್ಸಿ ಕಾಂತರಾಜ್ ಮನೆಯಲ್ಲಿ ಇದ್ದು ಅನಂತ ಅಂಶ ಇದೆರಡು ಐದು ರಾಜ್ಯದ ಚುನಾವಣೆಯಲ್ಲಿ ಎರಡು ಕಂತು ಈಗ ಸಿಕ್ಕಿದೆ ಇನ್ನು ಮೂರು ಕಂತು ನಾಳೆ ನಾಡ್ರಲ್ಲಿ ಉಳಿದು ಸಿಗಬಹುದು ಇದು ಒಂದು ರೌಂಡ್ ಆಗುತ್ತೆ ಎರಡನೇ ರೌಂಡ್ ಮೂರನೇ ರೌಂಡ್ ನಿಧಾನಕ್ಕೆ ಸಿಗುತ್ತೆ ಅಂದ್ರೆ ನೇರವಾಗಿ ಭ್ರಷ್ಟಾಚಾರದ ಹಣ ಇವತ್ತು ಕಾಂಗ್ರೆಸ್ ಅದು ತೊಡಗಿಬಿಟ್ಟಿದೆ ಅನ್ನೋದಕ್ಕೆ ಸಿಕ್ಕಿರಂತ ಸಾಕ್ಷಿ ಇದು ಬಿಜೆಪಿ ಬಗ್ಗೆ ಹೇಳ್ತಾ ಇದ್ರು 40% 40% ಅಂತ ಆ ಹುಚ್ಚ ಕೆಂಪಯ್ಯ ಕೆಂಪಣ್ಣ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷನ ಮಿಡ್ಲ್ ಮ್ಯಾನ್ ಮಾಡ್ಕೊಂಡು ಹೇಳ್ಕೊಟ್ರು ಒಂದು ದಾಖಲೆ ಕೊಡಲಿಲ್ಲ ಈಗ ನೇರವಾಗಿ 42 45 ಕೋಟಿ ಸಿಕ್ಕಿದೆ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಅವರ ಉಳಿದಂತ ಮಂತ್ರಿಗಳು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಇರೋ ಕಡೆನೇ ಯಾಕೆ ಐಟಿ ರೈಡ್ ಮಾಡ್ತಾರೆ ದುಡ್ಡು ಸಿಕ್ಕಿದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಧೈರ್ಯವಾಗಿ ಹೇಳಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಅಲ್ಲೇ ಯಾಕೆ ಐಟಿ ರೈಡ್ ಮಾಡ್ತಾರೆ ಅಂತ ನಾಚಿಕೆಟ್ಟು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಇದು ಮೊದಲನೇದು ಅದಕ್ಕೆ ತನಿಖೆ ಆಗಬೇಕೀಗ ಆ 42 ಕೋಟಿ 45 ಕೋಟಿ ಯಾರ್ದು ಏನು ಡಿ ಕೆ ಶಿವಕುಮಾರ್ದು ಸಿದ್ದರಾಮಯ್ಯನವ್ರದ್ದು ಕೆಂಪಣ್ಣಂದು ಯಾವ ಕಮಿಷನ್ ಇದು ಇದನ್ನು ತುಂಬ ಸ್ಪಷ್ಟವಾಗಿ ತನಿಖೆಯಾಗಿ ಹೊರಗೆ ಬರಬೇಕು ಇದು ಮೊದಲನೇದು ಇವತ್ತು ತಾನೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ನೇರವಾಗಿ ಆ ಒಂದು ಭ್ರಷ್ಟಾಚಾರ ನೇಮಕಾತಿಗೂ ಭ್ರಷ್ಟಾಚಾರ ಟ್ರಾನ್ಸ್ಫರ್ಗೂ ಭ್ರಷ್ಟಾಚಾರ ಲೈಸೆನ್ಸ್ಗೂ ಭ್ರಷ್ಟಾಚಾರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಕ್ಕೂ ಭ್ರಷ್ಟಾಚಾರ ಇಷ್ಟು ಕೋಟಿ ಕೊಡಬೇಕು ಇಷ್ಟು ಲಕ್ಷ ಕೊಡಬೇಕು ಅನ್ನೋದನ್ನು ನೇರವಾಗಿ ನಿಮ್ಮೆಲ್ಲ ಟಿ ವಿಗಳಲ್ಲೂ ಬಂದಿದೆ ಈ ರೀತಿ ಮಧ್ಯ ಇಲಾಖೆಯಲ್ಲೂ ಕೂಡ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಭ್ರಷ್ಟಾಚಾರ ತುಂಬ ಸ್ಪಷ್ಟವಾಗಿ ಬಹಿರಂಗ ಆಗಿದೆ ಇದು ನಮ್ಮ ರಾಜ್ಯ ಸರ್ಕಾರ ಭ್ರಷ್ಟಾಚಾರಕ್ಕೋಸ್ಕರನೇ ಬಂದಿರೋಂಥ ಸರ್ಕಾರ ಚುನಾವಣೆಗೋಸ್ಕರ ಐದು ರಾಜ್ಯ ಚುನಾವಣೆಗೋಸ್ಕರ ಹಣ ಸಂಗ್ರಹ ಮಾಡಿ ಕಳಿಸ್ತಾ ಇದ್ದಾರೆ ಇದಲ್ಲದೇ ಸ್ವಾಮಿ ನೀವು ಯಾವಾಗಾರು ಬಡದಾಡ್ರಿ ನಿಮ್ಮೆಲ್ಲ ಮಂತ್ರಿಗಳ ವಿರುದ್ಧವಾಗಿ ನಿಮ್ಮ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ನಮ್ಮ ಅಭಿವೃದ್ಧಿಗೆ ಒಂದು ದುಡ್ಡನ್ನು ಕೊಡ್ತಿಲ್ಲ ನಾವು ಹೇಗೆ ಅದು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ವಿದ್ಯುತ್ ಇಲ್ಲ ಬರಗಾಲ ಬರಗಾಲದಲ್ಲಿ ಬೆಳೆ ಎಲ್ಲ ನಾಶ ಆಗೋಗಿದೆ ಕುಡಿಯೋ ನೀರಿನ ಬಗ್ಗೆ ಯೋಚನೆ ಮಾಡೋಂಥ ಸ್ಥಿತಿ ಬಂದಿದೆ ರೈತನ ಬೆಳೆ ಸಂಪೂರ್ಣ ನಾಶ ಆಗಿದೆ ಇನ್ನು ಪೂರ್ಣ ಸರ್ವೆ ಆಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಎಷ್ಟೆಷ್ಟು ದುಡ್ಡು ಇದೆಯೋ ಅಷ್ಟೆಷ್ಟನ್ನು ಬರಗಾಲ ಇರೋಂಥ ರೈತರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಿ ಅವ್ರು ಹೇಗಾರ ಬದುಕೋತಾರೆ ಬರಗಾಲದ ಬಗ್ಗೆ ಇವರು ಇನ್ನು ಕಲಾವಿದರು ಮೈಸೂರಿನಲ್ಲಿ ದಸರಾ ಉತ್ಸವಕ್ಕೆ ಬಂದಂಥ ಕಲಾವಿದರ ಹತ್ರ ಇವ್ರು ಲಂಚ ಕೇಳ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಇವ್ರು ಹಂಗೆ ಸಾಯಲ್ಲ ಇವರು ಹಾಗೀಗೆ ಸಾಯಲ್ಲ ಕಲಾವಿದರೇ ಅವ್ರು ಬಡವರು ಅಂಥವ್ರ ಹತ್ರನೂ ಕೂಡ ಅವರ ಪ್ರತಿಭೆ ತೋರಿಸಂಥ ಸಂದರ್ಭದಲ್ಲಿ ಲಜ್ಜ ಕೇಳ್ತಾರೆ ಅಂತಂದರೆ ಇದಕ್ಕಿಂತ ದುಷ್ಟ ಸರ್ಕಾರ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಹೆಣ್ಮಕ್ಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತಂದರು ಒಂದು ತಿಂಗಳು ಎರಡು ತಿಂಗಳು ಕೊಟ್ಟರು ಮುಗೀತು ಅದು ಪತ್ತೆ ಇಲ್ಲ ಎಲ್ಲಿದೆ ಅಂತ ಹೀಗೆ ರಾಜ್ಯದಲ್ಲಿ ಕರೆಂಟ್ ಇಲ್ಲ ಹೆಣ್ಮಕ್ಳಿಗೆ ಕೊಡ್ತೀನಿ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತಿಲ್ಲ ಎಲ್ಲ ಕಡೆಯೂ ಭ್ರಷ್ಟಾಚಾರ ನಡೀತಾರೆ ಅಂತ ನೂರಾರು ಕೋಟಿ ಭ್ರಷ್ಟಾಚಾರ ಬಹಿರಂಗ ಆಗ್ತಾರೆ ಅಂತ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದೆಲ್ಲವೂ ತನಿಖೆ ಮಾಡಬೇಕು ಮಾನ್ಯ ಡಿ ಕೆ ಶಿವಕುಮಾರು ಹಗುರವಾಗಿ ಮಾತಾಡಬಾರ್ದು ನೇರವಾಗಿ ಹಣ ಸಿಕ್ಕಂಥ ಸಂದರ್ಭದಲ್ಲಿ ಸಿಕ್ಕಿದೆ ತನಿಖೆ ಮಾಡಿ ಅಂತಂದರೆ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಅವ್ರು ಹೇಳಿದ ತಕ್ಷಣ ಕೇಳೋಕ್ಕಾಗತ್ತಾ ಅನ್ನೋಂಥ ಮಾತನ್ನು ಹೇಳ್ತಾರೆ ನೀವು ಹಿಂದೆ ಬಿ ಜೆ ಪಿ ಸರ್ಕಾರದ ವಿರುದ್ಧ 40% ಇದು ಕಮಿಷನ್ ಸರ್ಕಾರ ಅಂದ್ರಲ್ಲ ಒಂದಾದರೂ ಒಂದು ದಾಖಲೆ ಕೊಟ್ರ ಈಗಿನ ಬಿ ಜೆ ಪಿಯ ಪ್ರಮುಖರುಗಳು ಹೇಳಿದಾಗ ಹಾದಿ ಬೀದಿನಲ್ಲಿ ಹೋಗೋರಿಗೆ ಉತ್ತರ ಕೊಡಲ್ಲ ಅಂತಾರಲ್ಲ ನೀವು ಹಾಗಾದ್ರೆ ಭಿಕ್ಷುಕರ ಅವ ಹೇಳ್ತಿದ್ರಲ್ಲ ಭಿಕ್ಷುಕರಿಗೆಲ್ಲ ಉತ್ತರ ಕೊಡಬೇಕಾ ನಾವು ಅಂತ ಹೇಳಬೇಕಾಗಿತ್ತ ನಾವಾಗಾದರೆ ಈ ರೀತಿ ಹಗುರವಾದ ಮಾತುಗಳನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಹೇಳಬಾರದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ ತಕ್ಷಣ ಇವೆಲ್ಲವೂ ತನಿಖೆ ಆಗಬೇಕು ಎಕ್ಸೈಸ್ ಡಿಪಾರ್ಟ್ಮೆಂಟಿಂದು ಸೇರಿ 42 ಕೋಟಿಯಲ್ಲಿ ಸಿಕ್ತು 45 ಕೋಟಿ ಸಿಕ್ತು ಎರಡು ಕಾಂಗ್ರೆಸ್ನವ್ರ ಮನೆಯಲ್ಲೇ ಸಿಕ್ಕಿರಬೇಕಾದ್ರೆ ಇದ್ರ ಬಗ್ಗೆ ತಕ್ಷಣ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್